ವೀಕ್ಷಕರೇ ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಇಂಚರ. ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಕಳೆದ ಎರಡು ವರ್ಷಗಳಿಂದ ಗಣೇಶ ಹಬ್ಬದ ಸಂಭ್ರಮ ಸಡಗರ ಇಲ್ಲದಂತಾಗಿತ್ತು. ಈ ಬಾರಿ ಕೊರೋನಾ ಭೀತಿ ಇಲ್ಲದ ಕಾರಣ ನಾಗರಿಕರು ಸಂಭ್ರಮದಿಂದ ಗಣೇಶ ಹಬ್ಬವನ್ನು ಆಚರಿಸಲು ಮುಂದಾಗಿದ್ದಾರೆ. ಕೊರೋನಾದಿಂದ ಸಾವು ನೋವು ಆರ್ಥಿಕ ಸಂಕಷ್ಟದಿಂದ ಬಳಲಿ ಬೆಂಡಾಗಿ ಹೋಗಿದ್ದ ಜನರಿಗೆ ಈ ವರ್ಷ ಅಂತಹ ಸಮಸ್ಯೆ ಇಲ್ಲದ ಕಾರಣ ಸಂಭ್ರಮದಿಂದ ಹಬ್ಬವನ್ನು ಆಚರಿಸಲು ಮುಂದಾಗಿದ್ದಾರೆ. ಗಣೇಶ ಮೂರ್ತಿ ಹೂವು ಹಣ್ಣು ದುಬಾರಿಗಳ ನಡುವೆಯೂ ಕೊರೋನಾ ಕಾಟ ಇಲ್ಲದೆ ನೆಮ್ಮದಿಯಾಗಿ ಹಾಗೂ ಯಾವುದೇ ಮಾಸ್ಕ್ ಸಹ ಹಾಕಿಕೊಳ್ಳದೆ ಎಲ್ಲರೊಂದಿಗೆ ಬೆರೆತು ಹಬ್ಬ ಆಚರಿಸುವುದೇ ಸಡಗರವಾಗಿದೆ. ಕಳೆದ ವರ್ಷ ಕೊರೋನಾ ಭೀತಿಯಿಂದಾಗಿ ಪ್ರತಿ ವಾರ್ಡು ಒಂದು ಗಣೇಶವನ್ನು ಸಾರ್ವಜನಿಕವಾಗಿ ಇಡುವಂತೆ ಅನುಮತಿ ನೀಡಲಾಗಿತ್ತು. ಆದರೆ ಈ ಬಾರಿ ಅಂತಹ ಬೀಗಿ ನಿಲುವು ಇಲ್ಲವಾಗಿದೆ. ಈಗ ಒಂದೊಂದು ವಾರ್ಡ್ಗಳಲ್ಲಿಯೂ 10-15 ಕಡೆ ಸಾರ್ವಜನಿಕವಾಗಿ ಗಣಪತಿಗಳನ್ನು ಕೂರಿಸಲು ಪಾಲಿಕೆಯು ಅನುಮತಿ ನೀಡುತ್ತಿದೆ. ಇನ್ನು ವಿವಿಧ ವಾರ್ಡ್ಗಳ ನಾಗರಿಕರು ಅನುಮತಿಗಾಗಿ ಪಾಲಿಕೆಗೆ ಮುಗಿಬೀಳುತ್ತಿದ್ದು ಇದನ್ನು ಗಮನಿಸಿದ ಆಯುಕ್ತರು ಅನುಮತಿ ನೀಡುವುದಕ್ಕೆ ಪ್ರತ್ಯೇಕ ವಿಭಾಗ ತೆರೆದು ಅಲ್ಲಿ ಸಿಬ್ಬಂದಿ ನಿಯೋಜಿಸಿದ್ದು ತುಂಬಾ ಅನುಕೂಲವಾಗಿದೆ. ನಾಲ್ಕೂವರೆ ಅಡಿಗೂ ಎತ್ತರದ ಗಣಪತಿ ಮೂರ್ತಿಗಳನ್ನು ಜಯನಗರದ ಗಾರೆ ನರಸಿಂಹಯ್ಯನ ಕಟ್ಟಡ ಹಾಗೂ ವಿದ್ಯಾನಗರದ ವಾಟರ್ ಪಾರ್ಕ್ನಲ್ಲಿ ವಿಸರ್ಜಿಸಲು ವ್ಯವಸ್ಥೆ ಮಾಡಲಾಗಿದೆ. ಮನೆಗಳಲ್ಲಿ ಇಡಲಾಗುವ ಗಣಪತಿಗಳನ್ನು ವಿಸರ್ಜಿಸಲು ಪಾಲಿಕೆಯು ಟ್ಯಾಂಕರ್ಗಳ ವ್ಯವಸ್ಥೆ ಮಾಡಿದೆ. ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಗಣೇಶ ಹಬ್ಬವೆಂದರೆ ಸಡಗರ. ಮನೆಗಳಲ್ಲಿ ಸಾರ್ವಜನಿಕವಾಗಿ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಭಕ್ತಿ ಸಡಗರ ಮೆರೆಯುವುದು ಹಲವಾರು ವರ್ಷಗಳಿಂದ ನಡೆದು ಬಂದಿದೆ. ಈ ಬಾರಿ ಅಪ್ಪು ಗಣೇಶ ಪ್ರಚಲಿತವಾಗಿದೆ. ತುಮಕೂರಿನಲ್ಲಿ ಈ ಬಾರಿ ಗೌರಿ ಗಣೇಶ ಹಬ್ಬದ ಸಂಭ್ರಮ ಜೋರಾಗಿದೆ. ಎರಡು ವರ್ಷದಿಂದ ಕೊರೋನಾ ಹಾವಳಿಯಿಂದ ಮಂಕಾಗಿದ್ದ ಹಬ್ಬದ ಆಚರಣೆಯ ಆನಂದ ಗರಿಗೇರಿದೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ತುಮಕೂರಿನ ಅಶೋಕ ರಸ್ತೆ ಹಾಗೂ ಇತರೆಡೆ ಫುಟ್ಪಾತ್ಗಳ ಮೇಲೆ ಸಾಲು ಸಾಲು ಗೌರಿ ಗಣೇಶ ಮೂರ್ತಿಗಳು ಬಂದು ಕುಳಿತಿವೆ. ಖರೀದಿ ಮಾಡಿ ತೆಗೆದುಕೊಂಡು ಹೋಗುವ ಭಕ್ತರಿಗಾಗಿ ಕಾಯುತ್ತಿವೆ. ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಕಾಪಾಡಲು ವ್ಯಾಪಾರಿಗಳು ಪ್ಲಾಸ್ಟಿಕ್ ಹೊದಿಕೆ ಹೊದಿಸಿ ರಕ್ಷಿಸಲು ಹರಸಾಹಸ ಪಡುತ್ತಿದ್ದಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೂರ್ತಿ ತಯಾರಿಸಿ ಮಾರಾಟ ಮಾಡಬಾರದು ಎಂದು ಸರ್ಕಾರ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಮಣ್ಣಿನ ಮೂರ್ತಿಗಳನ್ನು ಮಾರಾಟಕ್ಕೆ ತಂದಿದ್ದೇವೆ ಎಂದು ವ್ಯಾಪಾರಿಗಳು ಹೇಳುತ್ತಾರೆ. ವಿವಿಧ ಭಂಗಿಯ ಮೋದಕ ಪ್ರಿಯನ ಮಣ್ಣಿನ ಮೂರ್ತಿಗಳಿಗೆ ಬೇಡಿಕೆ ಇದೆ. ಮಣ್ಣಿನ ಮೂರ್ತಿಗಳ ಬಳಕೆ ಬಗ್ಗೆ ಜಿಲ್ಲಾಡಳಿತ ಹಾಗೂ ನಗರ ಪಾಲಿಕೆಯು ಜನಜಾಗೃತಿ ಮೂಡಿಸುತ್ತಿದೆ. ಸಾರ್ವಜನಿಕ ಗಣೇಶೋತ್ಸವಕ್ಕೆ ಸರ್ಕಾರ ಮಾರ್ಗಸೂಚಿ ನೀಡಿದೆ. ಅದನ್ನು ಅನುಸರಿಸಿಯೇ ಆಚರಣೆ ಮಾಡಬೇಕಾಗಿದೆ. ಅಪ್ಪು ಗಣೇಶನಿಗೆ ಈ ಬಾರಿ ಬೇಡಿಕೆ ಹೆಚ್ಚಾಗಿದೆ. ನಾವು ತಯಾರಿಸಿ ಮಾರಿದ್ದೇವೆ, ಒಂದು ಮೂರ್ತಿ ಮಾತ್ರ ಉಳಿದಿದೆ ಎಂದು ತುಮಕೂರಿನ ಹೊರಪೇಟೆಯ ಮೂರ್ತಿ ತಯಾರಕ ಪ್ರತಾಪ್ ಮಲ್ಲಣ್ಣ ಹೇಳಿದರು. ನನ್ನ ಹೆಸರು ಪ್ರತಾಪ್ ಮಲ್ಲಣ್ಣ ಅಂತ. ನಾವಿಲ್ಲೇ ತುಮಕೂರಿನ ಹೊರಪೇಟೆಯಲ್ಲಿರೋದು. ನಾವು ಸುಮಾರು ಒಂದು 25 ವರ್ಷದಿಂದ ಗಣೇಶನ ವ್ಯಾಪಾರಗಳು ಮಾಡ್ಕೊಂಡ್ಬರ್ತಾ ಇದ್ದೀವಿ. ಈ ಸಲ ಥರ ಥರದ ಗಣೇಶಗಳನ್ನೆಲ್ಲ ಮಾಡ್ಕೊಂಡ್ಬಂದಿದ್ದೀವಿ. ವಿಶೇಷ ಏನಂದರೆ ನಾವು ಈ ಸಲ ಅಪ್ಪು ಗಣೇಶನೂ ಮಾಡಿದ್ದೀವಿ. ಸುಮಾರು ಒಂದು 15-20 ಗಣೇಶ ಅಪ್ಪು ಗಣೇಶನೂ ಮಾಡಿದ್ವಿ. ಅಪ್ಪು ಗಣೇಶ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ. 15-20 ಸಾವಿರ 25 ಸಾವಿರ ಅಲ್ಲಿ ತಗೊಂಡು ತಗೊಂಡೋಗಿದ್ದಾರೆ ಗಣೇಶಗಳು. ಎಲ್ಲ ಗಣೇಶನೂ ಖಾಲಿ ಆಗೋಗಿದೆ. ಇನ್ನೊಂದು ಪೀಸ್ ಇದೆ ಅಪ್ಪು ಗಣೇಶನು. ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಅಪ್ಪು ವ್ಯವಹಾರಗಳು ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ನೆನ್ನೆ ಮಳೆ ಬಂದು ಸ್ವಲ್ಪ ಹಿಂಸೆ ಆಗಿದೆ.
ಇನ್ನು ಈ ಬಾರಿ ಹೇಳಿಕೊಳ್ಳುವಂತಹ ವ್ಯಾಪಾರ ಆಗುತ್ತಿಲ್ಲ. ಇವತ್ತು ಗೌರಿ ಹಬ್ಬ, ನಾಳೆ ಒಳ್ಳೆ ವ್ಯಾಪಾರ ಆಗಬಹುದು ಅಂತ ನಿರೀಕ್ಷೆ ಮಾಡಿದ್ದೇವೆ. ಮಳೆ ಕಟ್ಟದಿಂದ ಮೂರ್ತಿಗಳನ್ನು ಕಾಪಾಡುವುದೇ ಒಂದು ಸವಾಲಾಗಿದೆ ಎಂದು ಗಣಪತಿ ಮೂರ್ತಿ ತಯಾರಿಸಿ ಮಾರಾಟಕ್ಕೆ ತಂದಿರುವ ಶಿರಾ ತಾಲೂಕು ದೊಡ್ಡ ಆಲ್ತಮರ ಗ್ರಾಮದ ಶಶಿಕುಮಾರ್ ಹೇಳುತ್ತಾರೆ. ಮಳೆಯಿಂದಾಗಿ ಇದರಿಂದ ವ್ಯಾಪಾರ ಅಂತಲ್ಲ, ಮಳೆಯಿಂದ ಬಿಸಿ ತಕ್ಕಂತ ಸಾಯಂಕಾಲ ಆಗ್ತಿದ್ರೆ ಮಳೆ ಬರುತ್ತೆ, ವ್ಯಾಪಾರ ತುಂಬ ಕಮ್ಮಿ. ಏನ್ ಬರ್ತ ಗೊತ್ತಿಲ್ಲ. ಯಾವ ಊರು ನಿಮ್ದು? ನಮ್ಮ ದೊಡ್ಡ ಮರ ಸಿರಾ ಹತ್ರ. ಅಲ್ಲ, ನೀವೇ ಗಣಪತಿ ತಯಾರು ಮಾಡ್ತೀವಿ? ಗಣಪತಿ ತಯಾರು ಮಾಡ್ತೀವಿ. ನೀವು ಅಂದ್ರೆ ಫ್ಯಾಮಿಲಿ? ನಮ್ಮ ಫ್ಯಾಮಿಲಿ ಅಲ್ಲ, ಮಾತಾಡೋಣ. ವ್ಯಾಪಾರದ ಮೇಲೆ ಅಲ್ಲಿ ಅಲ್ಲೊಂದು ಹಂಗೆ ಹಾಕ್ತಿದ್ದೀನಿ, ಇಲ್ಲಿ ವ್ಯಾಪಾರ ಆಗ್ತಾ ಇಲ್ಲ ಮಳೆಯಿಂದಾಗಿ, ಅದಕ್ಕೆ ರಕ್ಷಣೆ ಕೊಡಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಬೇರೆ ಕಡೆ ಸಿಕ್ಕ ಆಗ್ತಿದೆಯಲ್ಲ. ಎಲ್ಲ ಏನು ಎಷ್ಟು ತಂದಿದ್ದೀರ ಗಣಪತಿ? ಒಂದು ನೋಡ್ತಾ ಇದ್ದು ಒಂದಾಗಿಂದ ಒಂದು ನೋಡೋ ತಾಳತ್ತೇ ರೀ, ಆಗ್ತಾ ಇಲ್ಲ ಮಳೆಯಿಂದ ಎಲ್ಲ ತಡೆಯಕ್ಕಾಗ್ತಾ ಇಲ್ಲ. ಜಾಸ್ತಿ ಮಳೆಯಿಂದಾಗಿ ಕೆಲವೊಂದು ಅಂದಾಗಿ ಅನುಸಾರ ಹಾಕಿದ್ದೀನಿ. ಈಗ ಮಿಕ್ಕಿದ ಗಣಪತಿ ಏನು ಮಾಡ್ತೀರ? ಮಿಕ್ಕಿದ ಮಳೆ ತಡೋಕ್ಕೆ ಒಂದು ವರ್ಷ ಮಾಡಬೇಕು, ಮತ್ತೆ ರಿಪೇರಿ ಮಾಡಬೇಕು. ಎಲ್ಲ ಹೇಗೆ ಅಲ್ಲಿ ರೇಟು ಲಾಭ ಬರ್ತದ? ಇನ್ನು ಗೊತ್ತಿಲ್ಲ ಅಂತ ಪೂರ್ತಿ ಮುಂದೆ ಗೊತ್ತಾಗಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಸುಮಾರು 5-6 ವರ್ಷ ಮಾಡ್ತೀನಿ. 5-6 ವರ್ಷ ಗಣಪತಿ ಮಾಡ್ತೀನಿ. ಈಗೆಲ್ಲ ಮಣ್ಣಿನ ಗಣಪತಿ ತಯಾರಿಸ್ತಾರೆ? ಮಣ್ಣಿಂದು ಎಲ್ಲ. ಹಲವು ವರ್ಷಗಳಿಂದ ನಾವು ಮನೆಯಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಪೂಜಿಸುತ್ತೇವೆ. ಈ ಬಾರಿಯೂ ಆಚರಿಸಬೇಕು ಎಂದು ಮೂರ್ತಿ ಕೊಳ್ಳಲು ಬಂದಿದ್ದೇವೆ ಹೀಗೆಂದು ನಗರ ಸಮೀಪದ ಕೆ ಪಾಲಸಂದ್ರದ ಮೂರ್ತಿ ಹೇಳಿದರು. ಸರ್, ಗೌರಿ ಗಣೇಶನ 500 ರೂಪಾಯಿ ಕೊಟ್ಟು ಪರವಾಗಿಲ್ಲ ರೇಟು. ಇದರಲ್ಲಿ ನಿಮ್ಮ ಹೆಸರೇನು? ಸರ್, ಮೂರ್ತಿ ಇರ್ತೇವೆ. ಯಾವ್ದು? ಸರ್, ಕೆ ಪಾಲಸಂದ್ರ. ಅಲ್ಲಿಂದ ಇಲ್ಲಿ ಗಣಪತಿ ಬರ್ತದೆ. ಹಾಂ ಸರ್. ಹೆಂಗೆ ಹಬ್ಬ ಆಚರಣೆ? ಸರ್, ಪ್ರತಿ ವರ್ಷನೂ ಜೋರೆ ಗಣಪತಿ. ನಮ್ಮ ಹಿಂದೂ ಹಬ್ಬ ಅಲ್ಲ, ಚೆನ್ನಾಗಿ ಮಾಡ್ತಾ ಇದ್ದೀವಿ. ಮಳೆ ಮಳೆ ತುಂಬ ಎಲ್ಲ ಕೆರೆಕಟ್ಟೆಗಳೆಲ್ಲ ತುಂಬಿ ಈ ರೈತರಿಗೆಲ್ಲ ಸಂತೋಷ ಆಗಿದೆ ಚೆನ್ನಾಗಿ. ಹಾಗಾಗಿ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಆ ಮನೆಯಲ್ಲಿ ಫಸ್ಟ್ ವರ್ಷದಿಂದ ಆಚರಣೆ ಮಾಡ್ಕೊಂಡು ಸರ್. ಅದೇ ನಾವು ಅಲ್ಲೇ ಒಂದು 10 ವರ್ಷದಿಂದ ಮನೆಗೆ ಇಟ್ಕೊಂಡು 3 ದಿವಸ ಇಟ್ಕೊಂಡು ಅಲ್ಲಿ ಪಕ್ಕದಲ್ಲೇ ವಿಸರ್ಜನೆ ಮಾಡ್ತೀವಿ. ದಿನ ಬಳಕೆ ಪದಾರ್ಥಗಳ ಬೆಲೆ ಏರಿಕೆಯ ನಡುವೆ ಭಕ್ತರು ಸಂಭ್ರಮದಿಂದ ಗೌರಿ ಗಣೇಶ ಹಬ್ಬ ಆಚರಿಸಲು ಉತ್ಸಾಹ ತೋರಿದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ರೊಂದಿಗೆ ಮಣಿರಾಜು, ಅಮೋಕ್ ಟಿವಿ, ತುಮಕೂರು. ತುಮಕೂರಿನಲ್ಲಿ ಕಳೆದ ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಹಳೆ ಹೊಸ ಬಡಾವಣೆ ಪೊಲೀಸ್ ಸ್ಟೇಷನ್ ಹಿಂಭಾಗದ ಉದ್ಯಾನವನವು ಜಲಾವೃತಗೊಂಡಿದೆ. ಸ್ಮಾರ್ಟ್ ಸಿಟಿ ಯೋಜನೆ ಅಡಿ ಅಭಿವೃದ್ಧಿಪಡಿಸಲಾಗಿದ್ದ ಈ ಉದ್ಯಾನವನಕ್ಕೆ ಕಳೆದ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ಜಲಾವೃತಗೊಂಡಿದೆ. ಈ ಉದ್ಯಾನವನದಲ್ಲಿ ನಿಂತಿರುವ ನೀರು ಹೊರಗೆ ಹೋಗಲು ಸಮರ್ಪಕವಾಗಿ ವ್ಯವಸ್ಥೆ ಇಲ್ಲದಂತಾಗಿದೆ. ಇದರಿಂದಾಗಿ ಉದ್ಯಾನವನಕ್ಕೆ ಯಾರೂ ಸಹ ಒಳಗೆ ಹೋಗದಂತೆ ಸ್ಥಿತಿ ನಿರ್ಮಾಣವಾಗಿದೆ. ಈ ಹಿಂದೆಯೂ ಸಹ ಮಳೆ ಬಂದ ಸಂದರ್ಭದಲ್ಲಿ ಈ ಉದ್ಯಾನವನದಲ್ಲಿ ನೀರು ನಿಂತಿದ್ದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ. ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಪಾವಗಡ ತಾಲೂಕಿನ ಇರಮ್ಮಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ರೈತರು ಬೆಳೆದಂತಹ ಟೊಮೆಟೊ, ಮೆಣಸಿನಕಾಯಿ, ಇತರೆ ಬೆಳೆಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಕಳೆದ 2-3 ದಿನಗಳಿಂದ ಸತತವಾಗಿ ಸುರಿಯುತ್ತಿದ್ದ ಮಳೆಯಿಂದಾಗಿ ಬೆಳೆಯೆಲ್ಲ ನೀರಿನಲ್ಲಿ ಕೊಚ್ಚಿ ಹೋಗಿ ಲಕ್ಷಾಂತರ ರು ನಷ್ಟ ಉಂಟಾಗಿದೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಕಳೆದ 2 ತಿಂಗಳಿನಿಂದ 4-5 ಗ್ರಾಮಗಳ ಜನರು ಓಡಾಡುತ್ತಿದ್ದಂತಹ ರಸ್ತೆ ಮಳೆಯಿಂದ ರಸ್ತೆ ಕಡಿತಗೊಂಡಿದ್ದು, ತಾಲೂಕಿನ ಕಳೆದ 2 ತಿಂಗಳಿನಿಂದ ಕನಕಾಲ ಬಂಡೆ, ಗಂಗಸಾಗರ, ವೈಎನ್ ಹೊಸಕೋಟೆ ಗ್ರಾಮಗಳಿಗೆ ಓಡಾಡುವಂತಹ ರಸ್ತೆ ಮಾರ್ಗವಾಗಿತ್ತು. ಸುರಿಯುತ್ತಿರುವ ಮಳೆಯಿಂದಾಗಿ ಸಂಪೂರ್ಣ ನೀರಿನಲ್ಲಿ ಮುಳುಗಿ ಹೋಗಿವೆ. ಸಂಬಂಧಪಟ್ಟ ಅಧಿಕಾರಿಗಳು ಓಡಾಡುವ ರಸ್ತೆ ವ್ಯವಸ್ಥೆ ಕಲ್ಪಿಸಬೇಕಾಗಿದೆ ಎಂದು ಆ ಗ್ರಾಮದ ಜನರು ಮನವಿ ಮಾಡಿಕೊಂಡಿದ್ದಾರೆ. ಶಂಕರ್ ನಾಯ್ಕ್ ಅಂತ ಹೇಳಿಬಿಟ್ಟು ನಮ್ಮ ಹೆಸರು. ಇದೇ ಊರು ನಮ್ಮ ವೀರಮ್ನಳ್ಳಿ ಅಂತ. ನಮ್ಮದು ಸುಮಾರು ಈಗ ನನಗೆ 48 ವರ್ಷ ವಯಸ್ಸಾಗಿದೆ. ಒಂದು ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ನನಗೆ ಚೆನ್ನಾಗಿರಲಿಲ್ಲ. ನಮ್ಮ ತಂದೆ ನನಗೆ ಜ್ವರ ಬಂದಾಗ ನಮ್ಮ ಊರಿನ ಗೌಡ್ರದ್ದು ಒಂದು ಟಾಟ್ ಇತ್ತು, ಸಣ್ಣದೊಂದು. ಆ ಟಾಟ್ನಾಗೆ ಪವರ್ದಕ್ಕೆ ಹೋದ್ವಿ, ಅಲ್ಲಿ ಇಂಜೆಕ್ಷನ್ ಹಾಕಿಸ್ಕೊಂಡು ಪಳವಳ್ಳಿ ಕೋಡಿ ಬಿದ್ದಿದೆ, ಕೆರೆ ತುಂಬಿ ಕೋಡಿ ಹೋಗ್ತಾ ಇದೆ, ಜೋರಾಗಿ ಹೋಗ್ತಾ ಇದೆ, ಗೌರ್ಮೆಂಟ್ ಬಸ್ ಬಿದ್ದಿದೆ ಅಂತ ಗೊತ್ತಾಯಿತು. ಆವಾಗ ನಾವು ಹೋಗಿ ಅಲ್ಲಿ ಕೋಡಿ ಹತ್ರ ಹೋಗಿ ನಿಂತ್ಕೊಂಡು ನೋಡಿದ್ರೆ ಬಸ್ಸು ಕೋಡಿಗೆ ಏನೋ ಬಿದ್ದಿದೆ, ಅಲ್ಲಿ ಕೋಡಿಯಲ್ಲಿ ಬಿದ್ದಿದೆ ಬಸ್ಸು. ಜನ ಎಲ್ಲ ಏನೋ ಅಲ್ಲಿ ಪರದಾಡ್ತಾ ಇದ್ದಾರೆ. ಆವಾಗ ನಾನು ಕಣ್ಣಾರೆ ನಾನು ನೋಡಿರ್ತಕ್ಕಂಥದ್ದು ಕೋಡಿ ಬಿದ್ದಿರ್ತಕ್ಕಂಥದ್ದು ಅಂದರೆ ಈಗ 42 ವರ್ಷ ಆಗಿದೆ. ಈಗ 82 ಆವಾಗ ಸರ್ ನನಗೆ 8 ವರ್ಷ ಆಗಿತ್ತು ವಯಸ್ಸು. ನಾನು 4ನೇ ತರಗತಿಯಲ್ಲಿ ಓದ್ತಾ ಇದ್ದೆ ಆ ಸಂದರ್ಭ. ಇದು ಈಗ 2ನೇ ಬಾರಿಗೆ ನಾನು ಕೋಡಿ ಈ ಥರ ಒಂದಲ್ಲಿಗೆ ರಭಸವಾಗಿ ಹಳ್ಳ ಹೋಗ್ತಾ ಇರೋದು, ಇಷ್ಟೊಂದಲ್ಲಿಗೆ ಮಳೆ ಅವಾಂತರ ಅಲ್ಲಿಗೆ ಕೊಟ್ಟಿರ್ತಕ್ಕಂಥದ್ದು, ಇದು ತುಂಬ ಒಂದು ಅದ್ಭುತವಾಗಿದೆ ನೋಡೋಕ್ಕೆ, ತುಂಬ ಒಂದು ಸಂತೋಷ. ಇನ್ನೊಂದಲ್ಲಿಗೆ
ಎಲ್ಲ ಕೂಡ ಅಲ್ಲಿಗೆ ನಷ್ಟ, ಎಲ್ಲ ರಸ್ತೆಗಳು ಜಲಾವೃತಗೊಂಡಿವೆ. ಆಮೇಲೆ ಸುಮಾರು ರೈತರದೆಲ್ಲ ಬೆಳೆ ಎಲ್ಲ ಕೂಡ ಅಲ್ಲಿಗೆ ಅದನ್ನು ಮಳೆ ನುಗ್ಗಿ ಅದನ್ನು ಅವಾಂತರ ಮಾಡಿದೆ, ಬೆಳೆ ನಷ್ಟ ಆಗಿದೆ. ತುಂಬ ಈ ತರ ನಾವು ಎಂದೂ ಕೂಡ ಅಲ್ಲಿಗೆ ನೋಡಿರ್ಲಿಲ್ಲ ಸರ್. ಯಾರ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇಲ್ಲಿ ಬಂದು ಯಾರನ್ನು ಗಮನಿಸಿದಾರ? ಯಾರು ಕೂಡ ಅಲ್ಲಿಗೆ ಅದನ್ನ ಗಮನಿಸಿಲ್ಲ. ಪರಿಹಾರ ಏನು ಅಂತಕ್ಕಂಥದ್ದು ಕೂಡ ಅಲ್ಲಿಗೆ ನಮಗೆ ಅದನ್ನ ಧೈರ್ಯ ತುಂಬಿಲ್ಲ ರೈತರಿಗೆ. ಇದೊಂದು ತುಂಬಾ ಒಂದು ದುರಂತ ಅಂತ ಅಲ್ಲಿಗೆ ಹೇಳ್ಬಹುದು ಮಾಡಿಕೊಂಡಿದ್ದಾರೆ. ಇನ್ನು ಈ ಪ್ರದೇಶಕ್ಕೆ ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಈ ಭಾಗದ ಜನರಿಗೆ ಆಗುತ್ತಿರುವ ಸಮಸ್ಯೆ ಹೋಗಲಾಡಿಸಲು ಮುಂದಾಗಬೇಕಾಗಿ ಜನರು ಆರೋಪಿಸಿದ್ದಾರೆ. ಸರ್ವೆ ನಂಬರ್ 13/14/1 ಸುಮಾರು 4 ಎಕರೆಯಲ್ಲಿ ಬೆಳೆದಂತಹ ಟೊಮ್ಯಾಟೊ ಬೆಳೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಇದರಿಂದ ಸುಮಾರು 2 ಲಕ್ಷದಷ್ಟು ನಷ್ಟ ಉಂಟಾಗಿದೆ. ಇನ್ನು ಸುತ್ತಮುತ್ತಲಿನ ಪ್ರದೇಶದ ಅನೇಕ ರೈತರು ಬೆಳೆದ ವಿವಿಧ ಬೆಳೆಗಳಿಗೆ ರಾತ್ರಿ ಸುರಿದ ಮಳೆಯಿಂದ ಲಕ್ಷಾಂತರ ರು ನಷ್ಟ ಉಂಟಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ರೈತರಿಗೆ ಆಗಿರುವ ನಷ್ಟ ಪರಿಶೀಲನೆ ಮಾಡಿ ಸರ್ಕಾರದಿಂದ ನಷ್ಟ ಪರಿಹಾರ ಕೊಡಿಸಬೇಕಾಗಿ ರೈತರು ಅಳಲು ತೋಡಿಕೊಂಡಿದ್ದರು. 2.5-3 ಲಕ್ಷ ರೂಪಾಯಿ ಖರ್ಚಾಗಿದೆ ರೈತರಿಗೆ. ಮಳೆ ಬಂದಿರೋದು ಒಂಥರ ವರ ಆದ್ರೆ ಈ ಮಳೆಯಿಂದ ಒಂಥರ ಶಾಪನೂ ಆಗ್ತಾ ಇದೆ ರೈತರಿಗೆ. ಈಗ ಅಕಾಲದಲ್ಲಿ ಈಗ ಏನಿವತ್ತು ರೈತ ಈ ದೇಶಕ್ಕೆ ಅನ್ನ ಆಗ್ತಾನೆ. ಆ ರೈತ ಸ್ವಲ್ಪ ಮಳೆ ಜಾಸ್ತಿ ಆದ್ರೂ ಲಾಸ್ ಆಗ್ತಾನೆ, ಕಮ್ಮಿ ಆದ್ರೂ ಲಾಸ್ ಆಗ್ತಾನೆ. ಅದಕ್ಕೆ ಇದೇ ಸರ್ಕಾರ, ಕರ್ನಾಟಕ ಸರ್ಕಾರ ಏನಿದೆ ಇವತ್ತು ರೈತರ ಬಗ್ಗೆ ಕಾಳಜಿ ವಹಿಸಿ ಈಗ ಲಾಸ್ ಆಗಿರ್ತಕ್ಕಂಥ ಮಳೆಯಿಂದ ಹಾನಿಯಾಗಿರ್ತಕ್ಕಂಥ ರೈತರಿಗೆ ಸೂಕ್ತ ನಷ್ಟ ಪರಿಹಾರ ಒದಗಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ ರೈತರ ಪರವಾಗಿ. ನಮ್ದೊಬ್ಬರದೇ ಅಲ್ಲ, ಸುಮಾರು ಈಗ ಪಳ್ಳರಾಯನ ಕೆರೆ ಹಿಂಭಾಗದ ಹಿನ್ನೀರು ಇರೋದ್ರಿಂದ ಸುಮಾರು ತೋಟಗಳು ಮುಳುಗೋಗ್ಬಿಟ್ಟಿದೆ. ಇವತ್ತು ಸಾಲ ಬಂಗಾರ ಹಡ ಇಟ್ಟು ತಂದು ಇವತ್ತೇನು ರೈತರು ಈ ಬೆಳೆಯನ್ನು ಹಾಕಿದ್ದಾರೆ. ನನ್ನ ಹೆಸರು ಜಿ ಎ ವೆಂಕಟೇಶ್ ಅಂತ. ಇದು ನಮ್ಮದೇ ಜಮೀನು. ಇದರಲ್ಲಿ ಸರ್ವೆ ನಂಬರ್ 13/14/1, 14/2, 14/3, 6 ತನಕ 6-7 ಫೋಡು ಇದೆ ಜಮೀನಿದು. ಇದು ನಮ್ಮದೇ ಜಮೀನಿದು. ಇದರಲ್ಲಿ ಟೊಮೊಟೊ ಹಾಕಿದ್ವಿ, 3 ಎಕರೆಗೆ ಟೊಮೊಟೊ ಹಾಕಿದ್ವಿ. 3 ಎಕರೆನೂ ಈಗ ನೀರಲ್ಲಿ ಮುಳುಗೋಗ್ಬಿಟ್ಟಿದೆ. ದೊಡ್ಡ ಹಳ್ಳ ಇದಾಗ್ಬಿಟ್ಟು ಹಳ್ಳದಲ್ಲಿ ನೀರು ಹಿಡಿದೇ ಆಗಿದೆ. ಈಗ ನಮ್ಮ ಜಮೀನು ಒಳಗಡೆಯಿಂದ ಬರ್ತಾ ಇದೆ. ಈ ಚೆಂಡು ಹೂವು ಮತ್ತು ಮೆಣಸು, ಇದು ಸಾರಿ ಮೆಣಸಿನಕಾಯಿ ಎಲ್ಲ ಹಾಕಿದ್ದೀವಿ. ಮತ್ತು ಇದು ಸಣ್ಣ ಪುಟ್ಟ ತರಕಾರಿನೂ ಎಲ್ಲ ಸೇರಿ ಒಂದು 3.5 ಎಕರೆ ತರಕಾರಿ ಎಲ್ಲ ನೀರು ಪಾಲಾಗ್ಬಿಟ್ಟಿದೆ. ಎಷ್ಟು ವೆಚ್ಚ ಆಗಿದೆ? ಇನ್ನು ಬಹಳ ವರ್ಷಗಳ ನಂತರ ಇಂತಹ ಮಳೆ ತಾಲೂಕಿನಾದ್ಯಂತ ಆದ ಹಿನ್ನೆಲೆಯಲ್ಲಿ ಈ ಭಾಗದ ಜನರು ಕುಣಿದು ಕುಪ್ಪಳಿಸುತ್ತಿರುವ ದೃಶ್ಯ ಕಂಡು ಬಂದವು. ಗ್ರಾಮೀಣ ಪ್ರದೇಶಗಳಲ್ಲಿ ಬಹಳಷ್ಟು ರಭಸವಾಗಿ ಹಳ್ಳಿಗಳಲ್ಲಿ ನೀರು ಹರಿಯುತ್ತಿರುವುದರಿಂದ ತಾಲೂಕು ಆಡಳಿತ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ಬಯಲು ಸೀಮೆ, ಬರದ ನಾಡು ಎಂಬೆಲ್ಲ ಕುಖ್ಯಾತಿ ಹಣೆಪಟ್ಟೆ ಅಂಟಿಸಿಕೊಂಡಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತಾಪಿ ಜನರತ್ತ ವರುಣ ದೇವ ಕರುಣೆ ತೋರಿಸಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ರಾತ್ರಿ ಸುರಿದ ರಕ್ಕಸ ಮಳೆಯಿಂದ ಚಿಕ್ಕಬಳ್ಳಾಪುರ ಚಿತ್ರಣವೇ ಬದಲಾಗಿರುವ ದೃಶ್ಯಗಳು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ರಾಜ್ಯದಲ್ಲಿ ವರುಣನ ಆರ್ಭಟ ಜೋರಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬರಿದಿದ್ದಾನೆ. ಜಿಲ್ಲೆಯ ಕೆರೆ, ನದಿ, ಜಲಾಶಯ, ಜಲಪಾತಗಳೆಲ್ಲವೂ ಮೈದುಂಬಿ ಹರಿಯುತ್ತಿದ್ದು ಹಲವೆಡೆ ರಸ್ತೆ ಸಂಚಾರ ಬಂದ್ ಮಾಡಲಾಗಿದೆ. ಹರಿಯೋ ನೀರಿನಲ್ಲಿ ಸಾಹಸ ಮಾಡಲು ಹೋದ ಹಲವರ ವಾಹನಗಳು ನೀರು ಪಾಲಾಗಿವೆ. ಇನ್ನು ಚಿಕ್ಕಬಳ್ಳಾಪುರ ನಗರದ ವಿವಿಧ ಕಡೆ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿ ಮಾಡಿದೆ. ಇನ್ನು ರಾತ್ರಿಯಿಡೀ ಜನರು ಮನೆಯಿಂದ ನೀರು ಹೊರಗೆ ತಳ್ಳಿ ತಳ್ಳಿ ಸಾಕಾಗಿದೆ. ಎತ್ತ ನೋಡಿದ್ರೂ ನೀರೇ ನೀರು.
ನಗರದ ಸುತ್ತಮುತ್ತಲಿನ ಪ್ರದೇಶಗಳು ಜಲಾವೃತವಾಗಿದ್ದು ಜನಜೀವನ ಓಡಾಡಲು ಅಸ್ತವ್ಯಸ್ತವಾಗಿದ್ದು ರಸ್ತೆಗಳೆಲ್ಲ ನಾಲೆಗಳಂತೆ ಅರಿಯುತ್ತಿದ್ದು ಮಹಿಳಾ ಕಾಲೇಜಿನ ಕಟ್ಟಡ ಕಾಮಗಾರಿ ನಡೆಯುವಾಗಲೇ ಮಳೆಯಿಂದ ಸಂಪೂರ್ಣ ಜಲಾವೃತವಾಗಿದ್ದು ಕಟ್ಟಡ ಫುಲ್ ಕೆರೆಯಂತೆ ಮಾರ್ಪಟ್ಟಿದೆ. ಇತ್ತ ಚಿಕ್ಕಬಳ್ಳಾಪುರ ಬೆಂಗಳೂರು ಮಾರ್ಗದ ನಂದಿ ಕ್ರಾಸ್ ಬಳಿ ಮಿನಿ ಕೆರೆಯು ಮಾರ್ಪಟ್ಟಿತ್ತು. ಎಂದೆಂದು ಕಾಣದ ರೀತಿಯಲ್ಲಿ ನೀರು ನಿಂತು ಅವಾಂತರ ಸೃಷ್ಟಿಸಿರುವುದು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯಗಳನ್ನು ನೋಡಬಹುದು. ಇನ್ನೊಂದು ಕಡೆ ಚಿಕ್ಕಬಳ್ಳಾಪುರ ತಾಲೂಕಿನ ದರ್ಬೂರು ಗ್ರಾಮದಲ್ಲಿ ಕೃಷ್ಣಪ್ಪ ಎಂಬ ರೈತ 5,000 ಕೋಳಿ ಸಾಕಾಣಿಕೆ ಮಾಡುತ್ತಿದ್ದ. ರಾತ್ರಿ ಸುರಿದ ಭೀಕರ ಮಳೆಗೆ ಕೋಳಿ ಮರಿಗಳು ನೀರು ಪಾಲಾಗಿದ್ದು ರೈತನ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿದಂತಾಗಿದೆ. ಸಾಲ ಸೋಲ ಮಾಡಿ ಕೋಳಿ ಸಾಕಾಣಿಕೆ ಮಾಡುತ್ತಿದ್ದ ರೈತ ಕೃಷ್ಣಪ್ಪನಿಗೆ ಬರೆ ಬಿದ್ದಂತಾಗಿದೆ. ಇನ್ನು ವೈದ್ಯಕೀಯ ಮತ್ತು ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಮಾಹಿತಿ ತಿಳಿದ ಚಿಕ್ಕಬಳ್ಳಾಪುರ ನಗರದ ವಿವಿಧ ಭಾಗಗಳಲ್ಲಿ ಮಳೆ ನೀರು ಸಮೀಕ್ಷೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದು ರೈತರಿಗೆ ಆಗಿರುವ ನಷ್ಟವನ್ನು ಸರ್ಕಾರದಿಂದ ಬೆಳೆ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದರು. ಸರ್, ಯಾವ ರೀತಿ ಮಳೆ ಬಿದ್ದಿದೆ, ಏನೆಲ್ಲ ಅವಾಂತರಗಳಾಗಿದೆ, ಏನೆಲ್ಲ ಕ್ರಮ ಕೈಗೊಳ್ಳಲಾಗಿದೆ ಸರ್? ನಿನ್ನೆ ಮೊನ್ನೆ ಕಳೆದ 2-3 ದಿವಸದಿಂದ ಕೂಡ ಅಧಿಕ ಮಳೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಗ್ತಾ ಇದೆ. ವಿಶೇಷವಾಗಿ ಚಿಕ್ಕಬಳ್ಳಾಪುರ ಗುಡುಬಂಡೆಯಲ್ಲಿ ಬಹಳ ಹೆಚ್ಚಾಗಿದೆ. ತಾಲೂಕುಗಳಲ್ಲಿ ಕಳೆದ ಬಾರಿ ತಮಗೆ ಗೊತ್ತಿದೆ, ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಬಂದು ರಾಜ್ಯ ಕಾಲುವೆಗಳ ಬಗ್ಗೆ ವಿಸ್ತೃತ ವರದಿಯನ್ನು ತರಿಸ್ಕೊಂಡು ಈಗ ಅದಕ್ಕೆ ಹೊಸ ಯೋಜನೆಗೆ ಒಂದು ಹೊಸದಾಗಿ ಅದನ್ನು ರಾಜ್ಯ ಕಾಲುವೆ ನಮ್ಮ ಕಂದ್ವಾರ ಕೆರೆಯಿಂದ ಅಪ್ ಟು ಆ ಕಡೆ ಶಿಡ್ಲಘಟ್ಟ ರಸ್ತೆವರೆಗೂ ಕೂಡ ಮಾಡಲಿಕ್ಕೆ ಅವರು ಅನುಮೋದನೆಯನ್ನು ಕೊಡೋ ಹಂತದಲ್ಲಿದ್ದಾರೆ. ಈಗ ನಿನ್ನೆ ಮತ್ತು ಮೊನ್ನೆ ಬಿದ್ದಿರ್ತಕ್ಕಂಥ ಒಂದು ಅಧಿಕ ಮಳೆಯಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ NH-7 ಬಹಳ ಜಮೀನುಗಳಿಗೆ ನೀರು ನುಗ್ಗಿದೆ. ಯಾಕೆಂತಂದರೆ ಇಲ್ಲಿ ಸರ್ವಿಸ್ ರಸ್ತೆಗಳು ವೈಜ್ಞಾನಿಕವಾಗಿ ಅವತ್ತು ಭಾಳ ಹಿಂದೆ 2007 ಮಾಡಿರುವಾಗ ಇಲ್ಲಿ ಬಾಕ್ಸ್ ಡ್ರೈನ್ಸ್ ಹಾಕಿಲ್ಲ ಮತ್ತು ರಾಷ್ಟ್ರೀಯ ಹೆದ್ದಾರಿಗೂ ಮತ್ತು ಇಲ್ಲಿಗೆ ಹೋಲಿಕೆ ಮಾಡಿದಾಗ ಇದು ಭಾಳ ತಗ್ಗು ಪ್ರದೇಶದಲ್ಲಿದೆ, ಅದು ಭಾಳ ಎತ್ತರದಲ್ಲಿದೆ. ಹಾಗಾಗಿ ಮಳೆ ನೀರು ಏನು ನಂದಿ ಬೆಟ್ಟದ ಮೂಲಕ ಮತ್ತು ಇಲ್ಲಿ ಅನೇಕ ಬೆಟ್ಟ ಸಾಲುಗಳಿದೆ, ಪಂಚಗಿರಿಗಳು ಸಾಲು ಏನಿದೆ ಆ ಸಾಲಿನಿಂದ ಎಲ್ಲ ಕೂಡ ನೀರು ಒಂದೇ ಕಡೆ ಬರ್ತಾ ಇದೆ. ಎನ್ ಸತೀಶ್, ಅಮ್ಮುಕ್ ಟಿವಿ, ಚಿಕ್ಕಬಳ್ಳಾಪುರ. ವಿಘ್ನ ವಿನಾಶಕ ಗಣೇಶನ ಹಬ್ಬವನ್ನು ಎಲ್ಲರೂ ಈ ಬಾರಿ ಸೌಹಾರ್ದತೆಯಿಂದ ಆಚರಿಸೋಣ. ಈ ಹಿನ್ನೆಲೆಯಲ್ಲಿ ನನ್ನ ಕ್ಷೇತ್ರದ ಗ್ರಾಮೀಣ ಹಾಗೂ ನಗರ ಪ್ರದೇಶದ ಯುವ ಜನತೆಗೆ ತಮ್ಮ ಕೈಲಾದಷ್ಟು ಆರ್ಥಿಕ ಸಹಾಯವನ್ನು ಮಾಡುತ್ತಿರುವುದಾಗಿ ಮಾಜಿ ಶಾಸಕ ಆರ್ ವರ್ತೂರು ಪ್ರಕಾಶ್ ಕೋಲಾರದಲ್ಲಿ ಅಭಿಪ್ರಾಯಪಟ್ಟರು. ಅವರು ತಮ್ಮ ನಿವಾಸದ ಬಳಿ ತಮ್ಮ ವಿಧಾನಸಭಾ ಕ್ಷೇತ್ರದ ಗ್ರಾಮೀಣ ಹಾಗೂ ನಗರ ಪ್ರದೇಶದ ಯುವಕರಿಗೆ ಗಣೇಶೋತ್ಸವವನ್ನು ಆಚರಿಸಲು ಆರ್ಥಿಕ ನೆರವು ನೀಡಿ ಮಾತನಾಡುತ್ತಾ, ಮುಂಬರುವ ದಿನಗಳಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಬಾವುಟ ಹಾರಲಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಾಧನೆಗಳನ್ನು ಮುಂದೆ ಇಟ್ಟುಕೊಂಡು ತಾವು ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದು ಯುವ ಸಮೂಹ ತಮಗೆ ಸಹಕಾರ ನೀಡುವ ಮೂಲಕ ಮತ್ತೊಮ್ಮೆ ಕೋಲಾರ ವಿಧಾನಸಭಾ ಕ್ಷೇತ್ರವನ್ನು ಮಾದರಿಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ತಾವು ಹಗಲಿರುಳು ಶ್ರಮಿಸುವುದಾಗಿ ತಿಳಿಸಿದರು. ನಿನ್ನೆ ಇವತ್ತೆಲ್ಲ ಕೂಡ ಮುಖ್ಯಮಂತ್ರಿಗಳೇ ನೇರವಾಗಿ ಅವರೇ ಹೋಗಿ ವೀಕ್ಷಣೆ ಮಾಡಿದ್ದಾರೆ. ಸರ್ಕಾರದಿಂದ ಕೂಡ ಎಲ್ರಿಗೂ ಕೂಡ ಪರಿಹಾರ ಸಿಗ್ತಕ್ಕಂಥ ಕೆಲಸ ಆಗ್ತಿದೆ. ನಮ್ಮ ಜಿಲ್ಲೆಯಲ್ಲಿ ಏನು ಮಳೆಯಿಂದ ಹಾನಿಯಾಗಿರ್ತಕ್ಕಂಥ ಗುಂಡಿಗಳನ್ನು ಮುಚ್ಚಿಸೋದಕ್ಕೆ ನಮ್ಮ ಜಿಲ್ಲಾ ಮಂತ್ರಿಗಳಿಗಾಗಲೇ ಲೋಕೋಪಿ ಇಲಾಖೆಗೆ ನಿರ್ದೇಶನ ಕೊಟ್ಟಿದ್ದಾರೆ. ಈ ಮಳೆ ನಿಂತ ಕೂಡಲೇ ಗುಂಡಿ ಮುಚ್ಚತಕ್ಕಂಥ ಕೆಲಸ ಆಗುತ್ತೆ. ಹಾಗಾಗಿ ಇಡೀ ಜಿಲ್ಲೆಯ ಎಲ್ಲ ಮುಖ್ಯ ರಸ್ತೆಗಳಿರ್ಬೋದು, ಹಳ್ಳಿ ಭಾಗದ ರಸ್ತೆಗಳನ್ನು ತ್ವರಿತವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ಪಂದನೆ ಮಾಡಿದ್ದಾರೆ. ಹಾಗಾಗಿ ಅಭಿವೃದ್ಧಿಯಲ್ಲೂ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಮುಂದೆ ಬಂದೈತೆ. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ತಿಂಗಳು ಏನು ಹಳ್ಳಿಗಳಲ್ಲಿ ಶಿಥಿಲವಾಗಿರ್ತಕ್ಕಂಥ ಶಾಲಾ ಕಟ್ಟಡಗಳಿರ್ಬೋದು, ಅಂಗನವಾಡಿ ಕೇಂದ್ರ ಇರ್ಬೋದು, ಶಾಲಾ ಕೊಠಡಿಗಳು ಕಾಂಪೌಂಡ್ ನಿರ್ಮಾಣ ಇರ್ಬೋದು, ಸೆಪ್ಟೆಂಬರ್ ತಿಂಗಳಲ್ಲಿ ಕಾರ್ಯಕ್ರಮ
ಪ್ರಾರಂಭ ಆಗುತ್ತೆ. ಕೋಲಾರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಬಿದ್ದಿರುವ ಭಾರಿ ಮಳೆಯಿಂದ ಬಹಳಷ್ಟು ಹಾನಿ ಉಂಟಾಗಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಶೀಘ್ರವೇ ಹಾನಿಗೆ ಒಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಹಾರ ನೀಡಲಿದ್ದಾರೆ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ಮತ್ತೆ ಸಿಮೆಂಟ್ ರಸ್ತೆಗಳು ಕೂಡ ಎಲ್ಲ 220 ಹಳ್ಳಿಯಲ್ಲೂ ಕೂಡ ಸಿಮೆಂಟ್ ರಸ್ತೆಗಳು ಪ್ರಾರಂಭ ಆಗುತ್ತೆ. ಹಾಗಾಗಿ ಇವತ್ತು ಏನು ಗೌರಿ ಹಬ್ಬದ ಪ್ರಯುಕ್ತ ನಮ್ಮ ನಗರ ಪ್ರದೇಶ ಇರ್ಬೋದು, ಗ್ರಾಮೀಣ ಪ್ರದೇಶ ಇರ್ಬೋದು, ನಾವು ಕೂಡ ಫೈನಲ್ ಆದಷ್ಟು ಸಹಾಯವನ್ನು ಮಾಡಬೇಕು ಅಂತೇಳಿ ನಮ್ಮ ಮುಖಂಡರುಗಳೆಲ್ಲ ಕೂಡ ತೀರ್ಮಾನ ಮಾಡಿ ನಿನ್ನೆ ಮೊನ್ನೆ ಇವತ್ತು ಕೂಡ ನಾವು ಗ್ರಾಮೀಣ ಭಾಗದ ಮತ್ತು ನಗರ ಭಾಗದಲ್ಲಿ ಎಲ್ಲ ವಾರ್ಡ್ಗಳಿಗೂ ಕೂಡ ನಮ್ಮ ಕಡೆಯಿಂದ ಆರ್ಥಿಕವಾಗಿ ಸಹಕಾರವನ್ನು ಸಹಾಯವನ್ನು ಮಾಡ್ತಾ ಇದ್ದೀವಿ. ಇವತ್ತೆಲ್ಲ ನಮ್ಮ ಯುವಕ ಮಿತ್ರರು ಮುಖಂಡರುಗಳು ಕೂಡ ಈ ಸಂದರ್ಭದಲ್ಲಿ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ಏನು ತಾವು ಬಂದಿದ್ದೀರಾ ತಮ್ಮ ತಮ್ಮ ಗ್ರಾಮಗಳಲ್ಲಿ ಹೋಗಿ ಗಣೇಶ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅರುಣ್ ಪ್ರಸಾದ್, ಬೆಗ್ಲಿ ಸೂರ್ಯಪ್ರಕಾಶ್, ಬಂಕ ಮಂಜುನಾಥ್, ಕುರುಬ ಸಮಾಜ ನಿರ್ದೇಶಕಿ ಸರಸ್ವತಮ್ಮ ಹಾಗೂ ಅಪಾರಾವರ್ತೂರು ಪ್ರಕಾಶ್ ಬೆಂಬಲಿಗರು ಹಾಜರಿದ್ದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಶ್ರೀ ವಿನಾಯಕ ಸ್ವಾಮಿಯವರ ಸತತ 87ನೇ ವರ್ಷದ ಪ್ರಯುಕ್ತ ಅದ್ದೂರಿ ಎನ್ಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ನಡೆಯಲಿದೆ. ಹೀಗೆಂದು ನಗರ್ತ ಯುವಕ ಸಂಘದ ಅಧ್ಯಕ್ಷರಾದ ಬಿಸಿ ಸಿದ್ದರಾಜು ತಿಳಿಸಿದ್ದಾರೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ವಿನಾಯಕ ಭಕ್ತ ಮಂಡಳಿ ಗಾಂಧಿ ಚೌಕ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ವಿನಾಯಕ ಸ್ವಾಮಿಯವರ 87ನೇ ವರ್ಷದ ಪೂಜಾ ಕಾರ್ಯಕ್ರಮ ನಡೆಯಲಿದ್ದು ಇದರ ಅಂಗವಾಗಿ ಆಶಿವೈ ನಗರ್ತ ಯುವಕ ಸಂಘದ ವತಿಯಿಂದ ಸೆಪ್ಟೆಂಬರ್ 3 ಶನಿವಾರ ಮತ್ತು ಭಾನುವಾರ ನಗರ್ತ ಪ್ರೀಮಿಯಂ ಲೀಗ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಮೆಂಟ್ ವಿಜಯಪುರ ಪಟ್ಟಣದ ಸರ್ಕಾರಿ ಪ್ರೌಢಶಾಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ನಗರ್ತ ಯುವಕ ಸಂಘದ ಅಧ್ಯಕ್ಷರಾದ ಬಿಸಿ ಸಿದ್ದರಾಜು ತಿಳಿಸಿದರು. ಇನ್ನು ವಿಜಯಪುರ ಪಟ್ಟಣದ ನಗರೇಶ್ವರ ಸ್ವಾಮಿ ದೇವಾಲಯದ ಪ್ರಾರ್ಥನಾ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಜಯಪುರ ವಿನಾಯಕ ಭಕ್ತ ಮಂಡಳಿಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಇದರ ಜೊತೆಗೆ ಪ್ರಪ್ರಥಮ ಬಾರಿಗೆ ಎನ್ಪಿಎಲ್ ನಗರ್ತ ಪ್ರೀಮಿಯರ್ ಲೀಗ್ ಪಂದ್ಯಾವಳಿ ಏರ್ಪಡಿಸಲಾಗಿದೆ ಎಂದು ಹೇಳಿದರು. ಇದರ ಪ್ರಯುಕ್ತವಾಗಿ 31ನೇ ತಾರೀಕು ಸಂಜೆ 4 ಸ್ವಾಮಿಯವರ ಪ್ರತಿಷ್ಠಾಪನೆಯನ್ನು ಗಾಂಧಿ ಚೌಕದಲ್ಲಿ ನೆರವೇರುತ್ತೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ವಿನಂತಿಸ್ತೇವೆ. ಹಾಗೆ 7ನೇ ತಾರೀಕು ಗಂಧಪುಷ್ಪ ಕಾರ್ಯಕ್ರಮ ಇರುತ್ತೆ. ಸೊ ಆ ಒಂದು ಕಾರ್ಯಕ್ರಮಕ್ಕೂ ಸಹ ನಮ್ಮ ವಿಜಯಪುರದ ಎಲ್ಲ ಸಮಸ್ತ ನಾಗರಿಕ ಬಂಧುಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ವಿನಂತಿಸಿದೆ. ಇದರ ಪ್ರಯುಕ್ತವಾಗಿ ನಮ್ಮ ನಗರ್ತ ಪ್ರೀಮಿಯರ್ ಲೀಗ್ ಅಂತ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು 3 ಮತ್ತು 4 ತಾರೀಕು ಸೆಪ್ಟೆಂಬರ್ 3 ಮತ್ತು 4 ತಾರೀಕು ಹಮ್ಮಿಕೊಂಡಿದ್ದೀವಿ. ಈ ಒಂದು ನಗರ್ತ ಕ್ರಿಕೆಟ್ ಪ್ರೀಮಿಯರ್ ಲೀಗ್ಗೆ ನಮ್ಮ ನಗರ್ತ ಬಂಧುಗಳಂತಹ ಬೇರೆ ಒಂದು ತಾಲೂಕಿನಿಂದ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಮತ್ತು ಹೊಸಕೋಟೆ ಹಾಗೂ ದೇವನಹಳ್ಳಿ ಬೆಂಗಳೂರು ಈ ಒಂದು ಇದರಿಂದ 4 ಟೀಮ್ಗಳು ಬರ್ತಾ ಇದ್ದಾವೆ. ಜೊತೆಗೆ ವಿಜಯಪುರದಿಂದ 2 ಟೀಮ್ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ನಗರ್ತ ಯುವ ಸಂಘದ ಎ ಮಧು ಮಾತನಾಡಿ, ಸೆಪ್ಟೆಂಬರ್ 3 ಮತ್ತು 4 ತಾರೀಕು ನಗರ್ತ ಯುವಕ ಸಂಘದ ವತಿಯಿಂದ ನಗರ್ತ ಪ್ರೀಮಿಯಂ ಲೀಗ್ ಪಂದ್ಯಾವಳಿ ಏರ್ಪಡಿಸಲಾಗಿದೆ. ಪಂದ್ಯಾವಳಿಯಲ್ಲಿ ಸೂಕ್ತ ಬಹುಮಾನ ಕೂಡ ಇದೆ ಎಂದರು. ಶುಭಾಶಯಗಳು ಎಲ್ಲರಿಗೂ, ಭಗವಂತ ಒಳ್ಳೆಯದನ್ನು ಮಾಡಲಿ. ಅದಕ್ಕೆ ನಾವು ಗಾಂಧಿ ಚೌಕದಲ್ಲಿ ಪ್ರತಿ ವರ್ಷದಂತೆ ಇವಾಗ ಈ ಬಾರಿ 87ನೇ ವರ್ಷದ ಗಣೇಶೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಪ್ರಯುಕ್ತ NPL ಅಂದರೆ ನಗರ್ತ ಪ್ರೀಮಿಯಂ ಲೀಗ್ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ನಮ್ಮ ಯುವಕ ಸಂಘದ ವತಿಯಿಂದ ಆಯೋಜಿಸ್ತೀವಿ. ಇದಕ್ಕೆ ಸಮಸ್ತ ಬಂಧುಗಳು ಎಲ್ಲರೂ ಬಂದು ಈ ಒಂದು ಕ್ರೀಡಾಕೂಟಕ್ಕೆ ಈ ನಮ್ಮ ಸುತ್ತಮುತ್ತ ಇರುವಂಥ ದೇವನಹಳ್ಳಿ, ಹೊಸಕೋಟೆ, ಎಲ್ಲ ಬೆಂಗಳೂರು, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಎಲ್ಲರನ್ನು ಬಂದು ನಮ್ಮ ಒಂದು ಬಾಂಧವರು ಬಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಡ್ತಾ ಇದ್ದಾರೆ. ಅದೇ ರೀತಿ ಅವರ ಜೊತೆಯಲ್ಲಿ ಅವರ ಕುಟುಂಬದವರು ಇರ್ಬೋದು, ಎಲ್ಲ ಬೇರೆ ಊರುಗಳ ಕುಟುಂಬದವರು, ನಮ್ಮ ಜನಾಂಗದವರು ಇರ್ಬೋದು, ಬೇರೆ ಎಲ್ಲ ಜನಾಂಗದವರು ಬಂದು ಬೇರೆ ಊರುಗಳಿಂದ ಬಂದು ಇದನ್ನ ಯಶಸ್ವಿಗೊಳಿಸಬೇಕು ಅಂತ.
ಇನ್ನು ಯೋಜನಾ ನಿರ್ದೇಶಕರಾದ ಎ ಸುಪ್ರೀತ್ ಮಾತನಾಡಿ, ಇದೇ ಮೊದಲ ಬಾರಿಗೆ ನಗರ್ತಾ ಪ್ರೀಮಿಯಂ ಲೀಗ್ ಪಂದ್ಯಾವಳಿ ಏರ್ಪಡಿಸಲಾಗಿದ್ದು, ಈ ಬಾರಿ ಬೇರೆ ಬೇರೆ ತಾಲೂಕುಗಳಿಂದ 6 ತಂಡಗಳು ಭಾಗವಹಿಸಿದ್ದು, ಎಲ್ಲಾ ತಂಡಗಳಿಗೂ ನಮ್ಮ ಯುವಕ ಸಂಘದಿಂದ ಹೆಚ್ಚಿನ ಪ್ರೋತ್ಸಾಹ ನೀಡುವುದಾಗಿ ತಿಳಿಸಿದರು. ನಗರ್ತಾ ಪ್ರೀಮಿಯರ್ ಲೀಗ್ ಕ್ರಿಕೆಟ್ನ ನಗರ್ತಾ ಯುವಕ ಸಂಘದ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದೇವೆ. ಒಟ್ಟಾರೆಯಾಗಿ 6 ತಂಡಗಳು ಭಾಗವಹಿಸ್ತಾ ಇದೆ. ದೊಡ್ಡಬಳ್ಳಾಪುರ, ಬೆಂಗಳೂರು, ವಿಜಯಪುರ ಎರಡು ಟೀಮ್ ಇರುತ್ತೆ, ದೇವನಹಳ್ಳಿ ಹಾಗೂ ಚಿಕ್ಕಬಳ್ಳಾಪುರ, ಒಟ್ಟು 6 ತಂಡಗಳು ಭಾಗವಹಿಸ್ತಾ ಇದೆ. ಮೊದಲನೇ ಪ್ರಥಮವಾಗಿ ನಾವು ನಗರ್ತಾ ಪ್ರೀಮಿಯರ್ ಲೀಗ್ನ ಆಯೋಜನೆ ಮಾಡಿಕೊಂಡಿದ್ದೀವಿ. ಪ್ರಪ್ರಥಮವಾಗಿ ಎಲ್ಲ ತಂಡಗಳನ್ನು ಸೇರಿಸಿ ವಿಜಯಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವೇ ಮಾಡ್ತಿರೋದು. ಹಾಗೂ ಪ್ರಥಮ ಬಹುಮಾನವಾಗಿ 22,222 ರೂಪಾಯಿಗಳನ್ನ ಇಟ್ಕೊಂಡಿದ್ದೀವಿ. ಜೊತೆಗೆ ಆಕರ್ಷಕ ಟ್ರೋಫಿಯನ್ನು ಇಟ್ಕೊಂಡಿದ್ದೀವಿ. ಎರಡನೇ ಬಹುಮಾನ, ದ್ವಿತೀಯ ಬಹುಮಾನ 10,011 ರೂಪಾಯಿಗಳು ಮತ್ತು ಆಕರ್ಷಕ ಬಹುಮಾನವಿರುತ್ತದೆ. ಹಾಗೂ ಮ್ಯಾನ್ ಆಫ್ ದ ಮ್ಯಾಚ್, ಮ್ಯಾನ್ ಆಫ್ ದ ಸೀರೀಸ್ ಎಲ್ಲ ಬಹುಮಾನಗಳಿರುತ್ತದೆ. ಇನ್ನು ಇದೇ ಸಂದರ್ಭದಲ್ಲಿ ನಗರ್ತಾ ಯುವಕ ಸಂಘದ ಪದಾಧಿಕಾರಿಗಳಾದ ಸುರೇಶ್ ಬಾಬು, ಸುಪ್ರೀತ್, ಶಂಕರ್, ಕ್ಯಾಂಟೀನ್ ಮಂಜುನಾಥ್ ಮತ್ತಿತರರು ಹಾಜರಿದ್ರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.